ಪಲ್ಲವಿ ಕಸ್ತೂರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಹೆಸರು ಪಲ್ಲವಿ, ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಯಾವ ರೀತಿಯಾದ ವಿಡಿಯೋಗಳು ಸಿಗುತ್ತೆ ಅಂದ್ರೆ ಕುಕಿಂಗ್ ಇರ್ಬೋದು, ಸ್ಕಿನ್ ಕೇರ್, ಹೇರ್ ಕೇರ್, ಹೋಮ್ ರೆಮಿಡೀಸ್, ಮೇಕಪ್, ಡೈಲಿ ವ್ಲಾಗ್ಸ್, ಟ್ರಾವೆಲಿಂಗ್ ವ್ಲಾಗ್ಸ್, ಫುಡ್ ವ್ಲಾಗ್ಸ್, ಫೆಸ್ಟಿವಲ್ ಸೆಲೆಬ್ರೇಷನ್ ವ್ಲಾಗ್ಸ್, ಆನ್ಲೈನ್ ಶಾಪಿಂಗ್ ಹೋಗೋದು, ನನ್ನ ಲೈಫ್ ಸ್ಟೈಲ್, ಈ ರೀತಿಯಾದ ವಿಡಿಯೋಗಳು ಸಿಗುತ್ತೆ. ಇದಲ್ಲದೆ ನಿಮ್ಗೆ ಬೇರೆ ರೀತಿಯಾದ ವಿಡಿಯೋಗಳು ಬೇಕು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅದೇ ರೀತಿಯಾದ ವಿಡಿಯೋಗಳು ಮಾಡಿ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇದಲ್ಲದೆ ನನ್ನ ಅದರ್ ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಏನಕ್ಕಂದ್ರೆ ಅಲ್ಲಿ ಕೂಡ ಕೆಲವೊಂದು ಟಿಪ್ಸ್ ನಾನು ಶೇರ್ ಮಾಡ್ತಿದ್ದೀನಿ, ಬ್ಯೂಟಿ ಟಿಪ್ಸ್ ಇರ್ಬೋದು, ಸ್ಕಿನ್ ಕೇರ್ ಟಿಪ್ಸ್, ಹೇರ್ ಟಿಪ್ಸ್ ಕೂಡ ನಾನು ಅಲ್ಲಿ ಶೇರ್ ಮಾಡ್ತಿರ್ತೀನಿ. ಹಾಗಾಗಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ತುಂಬ ಏನೋ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರುತ್ತಲ್ಲ, ಫಸ್ಟ್ ನಾನು ಫಸ್ಟ್ ಡೇ ಕ್ಯಾಮ್ರಾನ ಫೇಸ್ ಮಾಡ್ತಿರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರುತ್ತೆ, ಹಾಗೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತು ನಾನು ಇವತ್ತಿನ ವ್ಲಾಗ್ ಅಲ್ಲಿ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಅನ್ಕೋತಿದ್ದೀನಿ. ಏನಕ್ಕಂತಂದ್ರೆ ಯಾರೇ ಒಬ್ರು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಬಾಯಿ ಸಿಹಿ ಮಾಡ್ಕೋತಾರೆ ಅಂತ ಹೇಳ್ತಾರಲ್ವಾ, ಹಾಗಾಗಿ ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡ್ತಿರೋದ್ರಿಂದ ನಾನೇ ಮನೆಯಲ್ಲಿ ಶಾವಿ ಪಾಯಸನ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ನಾನೇ ಮನೇಲಿ ಸ್ವೀಟ್ನ ರೆಡಿ ಮಾಡ್ತಿರೋದು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲೀಸ್ಗೆ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಇವಾಗ ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಫ್ರೆಂಡ್ಸ್, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ, ಹೇಗಿತ್ತು ವಿಡಿಯೋಸ್ ಅಥವಾ ಅದರ ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಪಿನಿಯನ್ ನಮಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರೆ ಅದರ ಮೇಲೆ ನಮಗೊಂದು ಪ್ಲಾನಿಂಗ್ ಬರುತ್ತೆ, ಓ ವಿಡಿಯೋ ಚೆನ್ನಾಗಿದೆ. ಸೊ ತುಂಬ ಜನ ನಿಮ್ಮ ಒಂದು ಲೈಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ಅವಾಗ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನೋಡೋಣ ಆ ಸೋಶಿಯಲ್ ಪಾಸನ ನಾನು ಯಾವ ರೀತಿಯಾಗಿ ಮಾಡಿದೆ, ಏನೇನು ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿದೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಈ ಪಾಯಸ ಮಾಡಲಿಕ್ಕೆ ನಾನು ಈ ರೀತಿಯಾದ ಇಂಗ್ರೀಡಿಯಂಟ್ಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಈ ಕಪ್ಪಿಂದ ಒಂದು ಕಪ್ಪು ಶಾವಿಗೆಯನ್ನ ತೊಗೊಂಡಿದ್ದೀನಿ, ಹಾಗೆ ಅದರ ಮುಕ್ಕಾಲು ಕಪ್ಪಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ. ಸೊ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಯೂಸ್ ಮಾಡ್ತಿದ್ದೀನಿ, ಹಾಗೆ ಏಲಕ್ಕಿನ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದಿಷ್ಟು 3-4 ಸ್ಪೂನ್ ಅಷ್ಟು ದ್ರಾಕ್ಷಿ, ಹಾಗೆ 3-4 ಬಾದಾಮಿ, ಹಾಗೆ ಗೋಡಂಬಿ. ಬಾದಾಮಿ ಬೇಕಾದ್ರೆ ನೀವು ಜಾಸ್ತಿನೂ ಹಾಕೋಬಹುದು, ನಮ್ಮ ಮನೆಯಲ್ಲಿ ಖಾಲಿ ಆಗಿರೋದ್ರಿಂದ ನಾನು 2-3 ಅಷ್ಟೇ ಯೂಸ್ ಮಾಡ್ತಿರೋದು. ಸೊ ನಾನು ಈ ಕಪ್ಪಿಂದ 1 ಕಪ್ಪು ಶಾವಿಗೆನ ತಗೊಂಡಿರೋದ್ರಿಂದ ನಾನು ಈ ಒಂದು 4 ಕಪ್ ಆಗೋಷ್ಟು ನಾನು ಹಾಲನ್ನ ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ನೋಡೋಣ ಯಾವ ರೀತಿಯಾಗಿ ನಾವು ಶಾವಿಗೆ ಪಾಯಸನ ಮಾಡೋದಂತೇಳಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಶಾವಿಗೆ ಪಾಯಸನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದಂತೇಳಿ ನೋಡೋಣ. ಸೊ ಫ್ರೆಂಡ್ಸ್, ನಾನು ಮೊದಲಿಗೆ ಗ್ಯಾಸ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಸೊ ಆ ಪ್ಯಾನಲ್ಲಿ 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ತುಪ್ಪನಾದರೂ ಯೂಸ್ ಮಾಡ್ಬೋದು, ಇಲ್ಲ ನಾವು ಎಣ್ಣೆ ಯೂಸ್ ಮಾಡ್ತೀವಿ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಆದರೆ ಬೆಟರ್ ಆಪ್ಷನ್ಸ್ ಅಂದರೆ ತುಪ್ಪ. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ರುಚಿ ಕೊಡುತ್ತೆ, ಹಾಗಾಗಿ ನಾನು ತುಪ್ಪನ ಯೂಸ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ಗ್ಯಾಸ್ನ ತುಂಬ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಬ್ರೌನ್ ಕಲರ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಬ್ರೌನ್ ಕಲರ್ ಬರಬಾರ್ದು, ಮೀಡಿಯಂ ಕಲರ್ ಬಂದರೆ ಸಾಕು. ಹಾಗಾಗಿ ಅದನ್ನು ನಾನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋತಿದ್ದೀನಿ. ಸೊ ಅದೇ ಉಳಿದಿರುವಂಥ ತುಪ್ಪದಲ್ಲಿ ನಾನು 1 ಕಪ್ ಆಗೋಷ್ಟು ನಾನು ಶಾವಿಗೆನ ತೊಗೊಂಡಿದ್ದೆ. ಸೊ ಅದೇ ಶಾವಿಗೆನ ಹಾಕ್ಕೋತಿದ್ದೀನಿ, ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಸೊ ಶಾವಿಗೆನ ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ಏನಕ್ಕಂದರೆ ಒಳ್ಳೆ ನಮಗೆ ಕಲರ್ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ. ಹಾಗಾಗಿ ನಾನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಗೋಲ್ಡನ್ ಕಲರ್ ಬರ್ತಿದೆ. ಸೊ ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ತಳ ಹಿಡಿಯುತ್ತೆ, ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡಿಕೊಂಡು ಅದನ್ನು ಇನ್ನೊಂದು ಪ್ಲೇಟಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಸೊ ಅದೇ ಪ್ಯಾನಲ್ಲಿ ನಾನು 1 ಕಪ್ಪಷ್ಟು ಶಾವಿಗೆನ ತೊಗೊಂಡಿದ್ದೆ. ಸೊ ಅದರ 4 ಕಪ್ಪಷ್ಟು ನಾನು ಹಾಲನ್ನ ತೊಗೊಂಡಿದ್ದೀನಿ, ಒಂದು ಬೌಲ್ ಆಗಿದೆ ಹಾಲು. ಸೊ ಹಾಲು ತುಂಬ ಗಟ್ಟಿಯಾಗಿ ತೊಗೊಂಡಿದ್ದೀನಿ, ಯಾವಾಗಲೂ ನಾವು ಪಾಯಸ ಮಾಡ್ಬೇಕಾದ್ರೆ ತುಂಬ ತಿಳಿ ಹಾಲನ್ನ ತೊಗೋಬಾರ್ದು, ತುಂಬ ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. ಸೊ ನೀರನ್ನ ಕಡಿಮೆ ಯೂಸ್ ಮಾಡಿಕೊಂಡು ಹಾಲನ್ನೇ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಗಟ್ಟಿಯಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಜಾಸ್ತಿ ಗಟ್ಟಿ ಇರೋ ಹಾಲನ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ಒಂದು ಕುದಿ ಬಂದಿದೆ ಆಲ್ರೆಡಿ. ಸೊ ನಾನು ಫ್ರೈ ಮಾಡ್ಕೊಂಡಿರುವಂಥ ಗೋಲ್ಡನ್ ಕಲರ್ ಬಂದಿರುವಂಥ ಶಾವಿಗೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಸೊ ಹಾಗೆ ಲಿಟ್ಲ್ ಕ್ಲೋಸ್ ಮಾಡ್ತೀನಿ, ಲಿಟ್ ಕ್ಲೋಸ್ ಆದಮೇಲೆ ಅದು ತುಂಬ ಚೆನ್ನಾಗಿ ಕುದಿ ಬರುತ್ತೆ, ಬೇಗನೆ ಬೇಯುತ್ತೆ, ಹಾಗಾಗಿ ನಾನು ಲಿಟ್ನ ಕ್ಲೋಸ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಕುದಿ ಬಂದಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಸೊ ಹಾಗಾಗಿ ಇವಾಗ ನಾವು ಲಿಟ್ನ ಓಪನ್ ಮಾಡೋಣ. ಸೊ ಹೇಗಾಗಿತ್ತು ಅಂತೇಳಿ ನೋಡೋಣ. ಸೊ ಅದಕ್ಕೆ ನಾನು ಓಪನ್ ಮಾಡಿ, ಇವಾಗ ಲಿಟ್ನ ಓಪನ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕುದಿ ಬಂದಿದೆ. ಸೊ ಅದನ್ನು ಒಂದ್ಸತಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗಟ್ಟಿಯಾಗಿದೆ ನೋಡಿ ಫ್ರೆಂಡ್ಸ್, ತುಂಬ ಗಟ್ಟಿಯಾಗಿ ಬಂದಿದೆ. ಸೊ ಅದಕ್ಕೆ ನಾನು 1/4 ಭಾಗದಷ್ಟು ಕಪ್ನ ನಾನು ಸಕ್ಕರೆನ ಹಾಕೋತಿದ್ದೀನಿ. 1 ಕಪ್ ಆಗೋಷ್ಟು ನಾನು ಶಾವಿಗೆನ ಹಾಕೋತಿರೋದ್ರಿಂದ 1/4 ಭಾಗ ಅಷ್ಟು ನಾನು ಸಕ್ಕರೆ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ನಾನು ಪುಡಿ ಮಾಡಿರುವಂಥ ಏಲಕ್ಕಿನೂ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ. ಸೊ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ನ
ಲಾಸ್ಟ್ಗೆ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡೋಣ. ಏನಕ್ಕಂದರೆ ನಾವು ಏಲಕ್ಕಿ ಪುಡಿನ ಯೂಸ್ ಮಾಡಿರ್ತೀವಲ್ವ. ಸೊ ಇಲ್ಲಿ ಏಲಕ್ಕಿ ಪುಡಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ, ತುಂಬ ಚೆನ್ನಾಗಿ ನಮಗೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಘಮ್ ಅನ್ನೋ ವಾಸನೆ ಬರುತ್ತೆ. ಹಾಗಾಗಿ ಇವಾಗ ಅದನ್ನು ತುಂಬ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ತಿಕ್ಕಾಗಿ ಬಂದಿದೆ. ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಹೋಗ್ತಾ ಹೋಗ್ತಾ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ರುಚಿ ಕೊಡುತ್ತೆ. ತುಂಬ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಏನಕ್ಕಂದರೆ ತುಂಬ ಚೆನ್ನಾಗಿದೆ ಇವತ್ತಿನ ರೆಸಿಪಿ. ಸೊ ಎಲ್ರಿಗೂ ಕೂಡ ಯಾರಿಗೆ ಸ್ವೀಟ್ ಇಷ್ಟ ಇರಲ್ವಾ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ಪಾಯಸ ರೆಡಿಯಾಗಿದೆ. ಸೊ ಅದಕ್ಕೆ ನಾನು ಒಂದು ಸರ್ವಿಂಗ್ ಬಾಲ್ ತೊಗೊಂಡು ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತಿಕ್ಕಾಗಿ ಬಂದಿದೆ, ಕಲರ್ಫುಲ್ ಚೇಂಜ್ ಆಗಿದೆ. ಸೊ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಎಲ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ನಾನು ಗಾರ್ನಿಷ್ಗಂತೇಳಿ ನಾನು ತೆಗೆದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಮೇಲೆ ಗಾರ್ನಿಷ್ ಮಾಡ್ತಿದ್ದೀನಿ. ಸೊ ಡೆಕೋರೇಟ್ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಡ್ರೈ ಫ್ರೂಟ್ಸ್ ಅಂತೂ ತುಂಬ ಮಕ್ಕಳು ಇಷ್ಟಪಡ್ತಾರೆ. ಸೊ ಮಕ್ಕಳಿಗಂತೂ ಈ ಪಾಯಸ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಎಲ್ರಿಗೂ ತುಂಬ ಇಷ್ಟ, ಚಿಕ್ಕವರಿಂದ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ. ಸೊ ನೀವು ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಫೈನಲಿ ಶಾವಿಗೆ ಪಾಯಸ ರೆಡಿ ಆಯಿತು. ನೋಡಿ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ರುಚಿಯಾಗಿದೆ. ಸೊ ನಾನು ಟೇಸ್ಟ್ ಹೇಗಾಗಿತ್ತು ಅಂತೇಳಿ ನೋಡಿ ಹೇಳ್ತೀನಿ. ಸ್ವಲ್ಪ ಬಿಸಿಯಾಗಿದೆ. ಫ್ರೆಂಡ್ಸ್ ನೋಡಿರಲ್ಲ, ಶಾವಿಗೆ ಪಾಯಸನ ಯಾವ ರೀತಿಯಾಗಿ ಮಾಡೋದಂದ್ರೆ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು, ತುಂಬಾನೇ ರುಚಿಯಾಗಿರುತ್ತೆ, ತುಂಬಾನೇ ಬೇಗನೆ ಮಾಡ್ಕೋಬಹುದು. ತುಂಬಾ ಚಿಕ್ಕರಿಂದ ಹಿಡಿದು ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಏನಂದ್ರೆ ನಾವು ಡ್ರೈ ಫ್ರೂಟ್ಸ್ ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಮಕ್ಕಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಡ್ರೈ ಫ್ರೂಟ್ಸ್ ನ ಜಾಸ್ತಿನೇ ಹಾಕೋಬೇಕು. ತುಂಬಾನೇ ನಾವು ತಿಂದಂಗೆಲ್ಲ ಬಾಯಿಗೆ ಒಂದೊಂದು ಡ್ರೈ ಫ್ರೂಟ್ಸ್ ಬರ್ತಿದ್ರೆ ತುಂಬಾನೇ ರುಚಿಯಾಗುತ್ತೆ. ಹಾಗಾಗಿ ಸೊ ಎಲ್ಲರೂ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಹೇಗಿತ್ತಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಅದನ್ನ ಮಾತ್ರ ಮರಿಬೇಡಿ. ಸೊ ನನಗೆ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ ಅಂತೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ, ಇಷ್ಟ ಪಡ್ತೀರಂತೇಳಿ ಭಾವಿಸ್ತೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇದು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಬಿಗ್ ಥ್ಯಾಂಕ್ಸ್. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೋದೇವರಿಗೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಇವಾಗ ನಾನು ಮಾಡೋ ಪ್ರತಿ ಒಂದು ವೀಡಿಯೋಗಳನ್ನ ನೋಡ್ಕೊಂಡು ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಫ್ರೆಂಡ್ಸ್, ಇವತ್ತು ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಹೊಸ ಹೊಸ ವೀಡಿಯೋಗಳ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ, ಖುಷಿಯಾಗಿರೋ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಫಾರ್ ವಾಚಿಂಗ್.